ರೆಡ್ ಇರ್ಬೋದು, ವೈಟ್ ಇರ್ಬೋದು, ಅದ್ರ ಜೊತೆಗೆ ಎಸ್ ಎನ್ ಪಿ ಎಸ್ ಕಳಿಸ್ತು ಲೈಟ್ ಒಳಗಡೆಯಿಂದ ಕಾಣಿಸುತ್ತೆ. ಡಾರ್ಕ್ ರೆಡ್ ಸಿಗುತ್ತೆ, 11.92 ಇದೆ. 12 ವೋಲ್ಟ್ಗಿಂತ ಜಾಸ್ತಿ ಇದ್ರೆ ಬಲ್ಬ್ ಬೇಗನೆ ಹಾಳಾಗ್ಬಿಡುತ್ತೆ. ಗಮ್ಮಿಂಗ್ ಮಾತ್ರ ತುಂಬಾ ಸ್ಟ್ರಾಂಗ್ ಇತ್ತು. ನನ್ನ ಅಡ್ರೆಸ್ ಪೂರ್ತಿ ನಾನು ಇಲ್ಲಿ ಮುಂದ್ಗಡೆ ಹಾಕಿಟ್ಟಿದ್ದೆ. ಹಾಯ್ ಅಲ್ಲಿರೋಗಿದ್ದೀರಾ, ನಾನು ಸಖತ್ತಾಗಿದ್ದೀನಿ. ಇವತ್ತು ವಿಚಾರ ಏನಂತ ಹೇಳಿದ್ರೆ, ನವರಾತ್ರಿ ಬರ್ತಾ ಇದೆ. ತುಂಬ ಜನ ಈವೆಂಟ್ಸ್ ವರ್ಕ್ ಮಾಡೋರಾಗಲಿ ಅಥವಾ ಈ ಡೆಕೋರೇಷನ್ ಆಗಿರ್ಬೋದು, ಸೌಂಡ್ ಸಿಸ್ಟಮ್ ಆಗಿರೋ ಈ ಥರ ವರ್ಕ್ ಮಾಡೋರು ಎಲ್ಲರೂ ರಾ ಮೆಟೀರಿಯಲ್ಗಳನ್ನು ಪರ್ಚೇಸ್ ಮಾಡ್ತಿದ್ದಾರೆ. ಅದರಲ್ಲೂ ಲೈಟಿಂಗ್ ಬಿಸ್ನೆಸ್ ಮಾಡುವವರು ಎಲ್ಲರೂ 12 ವೋಲ್ಟ್ದು ಸಿಂಗಲ್ ಸ್ಟ್ಯಾಂಡ್ ಲೈಟ್ ಆಗಿರ್ಬೋದು, ಸ್ಟ್ಯಾಂಡ್ ಲೈಟ್ಸ್ ಆಗಿರ್ಬೋದು, ಇಲ್ಲ RGB ಅಲ್ಲಿ ಪಿಕ್ಸೆಲ್ ತೋರಣ ಮಾಡಲಿಕ್ಕಾಗಿರ್ಬೋದು, ಈ ಥರದೆಲ್ಲ ಮಟೀರಿಯಲ್ ಪರ್ಚೇಸ್ ಮಾಡ್ತಿದ್ದಾರೆ. ಸೊ ಅದಕ್ಕೋಸ್ಕರನೇ ಇವತ್ತು ನಾನು ಕೆಲವೊಂದು ರಾ ಮಟೀರಿಯಲ್ಗಳನ್ನು ನಾನು ಉಡುಪಿಗೆ, ನಮ್ಮದೇ ಹತ್ತಿರ ಇರುವಂಥ ಉಡುಪಿಗೆ ನಾನು ಕಳಿಸ್ತಾ ಇದ್ದೀನಿ. ಸೊ ಅದರಲ್ಲಿ ಏನೇನು ಮಟೀರಿಯಲ್ ಇದೆ ಅದನ್ನು ನಾನು ನಿಮಗೆ ತಿಳಿಸ್ಕೊಳ್ತಾ ಹೋಗ್ತೀನಿ, ಅದನ್ನು ನೋಡ್ಬೋದು ನೀವು. ಇದೇ ನಮ್ಮ ಹತ್ತಿರ ಇರುವಂಥ ಉಡುಪಿಗೆ ನಾನು ಒಂದು ಸ್ವಲ್ಪ ಸ್ಯಾಂಪಲ್ ಮಟೀರಿಯಲ್ ಕಳಿಸ್ಕೊಡ್ತಾ ಇದ್ದೀನಿ. ಅದರಲ್ಲಿ ನಮಗೆ ರೆಡ್ ಇರ್ಬೋದು, ವೈಟ್ ಇರ್ಬೋದು, ಬ್ಲೂ ಸಾರಿ ಗ್ರೀನ್ ಇರ್ಬೋದು, ಬ್ಲೂ ಇರ್ಬೋದು, ಇದು ವಾಮ್ ವೈಟ್, ಇದು ಗೋಲ್ಡ್ ಕಲರ್ ಬರುತ್ತಲ್ಲ ಸೊ ಆ ಥರದ್ದು, ಹಾಗೆ ಇದು ಯೆಲ್ಲೋ ಕಲರ್ ಬರುತ್ತೆ, ಇದು ಪಿಂಕ್ ಕಲರ್ ಬರುತ್ತೆ. ಇವಿಷ್ಟನ್ನು ಹಾಗೆ ನಾನೊಂದು ಎಸ್ ಎಮ್ ಪಿ ಎಸ್, ಹಾಗೆ ಇದು ಮಹಾರತ್ ಕೇಬಲ್, ಅದು ಪಿಕ್ಸೆಲ್ RGBಯಲ್ಲಿ ನಾವು ಡಾಟಾಗೋಸ್ಕರ ಈ ಥರ ಕೇಬಲ್ನ ಎಳಿತೀವಿ. ಇದು ಕ್ವಾಲಿಟಿ ಫಸ್ಟ್ ಕ್ವಾಲಿಟಿ ಇರುವಂಥದ್ದು. ಸೊ ಅದ್ರ ಜೊತೆ XPL ಟೈ ಅಂದರೆ ಯಾವ ಥರ ಬರುತ್ತೆ ಅಂತ ಹೇಳಿದ್ರೆ ಈ ಥರ ಟೈಪ್ ಇರುತ್ತೆ. ಇದು ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಅಷ್ಟು ಬೇಗ ಎಳೆದ್ರೆ ಕಟ್ ಆಗೋದಿಲ್ಲ. ಇದು ಸಖತ್ ಗಟ್ಟಿ ಇದೆ. ಸೊ ಈ ಥರದ್ದು, ಅದ್ರ ಜೊತೆಗೆ ಎಸ್ ಎಮ್ ಪಿ ಎಸ್ ಕಳಿಸ್ತಾ ಇದ್ದೀನಿ. ಸೊ KDN ಕಂಪನಿದು ಇದು ಚೆನ್ನಾಗಿದೆ, ಬೆಸ್ಟ್ ಕ್ವಾಲಿಟಿ. ಇದು ರೇನ್ ಪ್ರೂಫ್, ಇದು ಈ ಥರ ಮೇಲಿಂದ ಸೆಟ್ ಮಾಡಿದರೆ ನೀರು ಬಿದ್ದರೂ ಏನು ಪ್ರಾಬ್ಲಮ್ ಆಗೋಲ್ಲ. ಸೊ ಆ ಥರ ಎಸ್ ಎಮ್ ಪಿ ಎಸ್. ಹಾಗೆ ಇದನ್ನು ನಾನು ಇವಾಗ ಪ್ರತಿ ಪಿಕ್ಸೆಲ್ ಸಿಂಗಲ್ ಸ್ಟ್ಯಾಂಡನ್ನು ಚೆಕ್ ಮಾಡ್ತಾ ಇದ್ದೀನಿ, ಚೆಕ್ ಮಾಡಿನೇ ಕಳಿಸ್ತಾ ಇದ್ದೀನಿ. ಸೊ ಇವಾಗ ಎಸ್ ಎಮ್ ಪಿ ಎಸ್ ಆನ್ ಮಾಡ್ತಾ ಇದ್ದೀನಿ. ಇವಾಗ ಎಸ್ ಎಮ್ ಪಿ ಎಸ್ ಆನ್ ಆಯಿತು, ಜಸ್ಟ್ ಲೈಟ್ ಒಳಗಡೆಯಿಂದ ಕಾಣಿಸುತ್ತೆ. ಅದು ಬಿಟ್ಟರೆ ಇವಾಗ ನಮಗೆ ನಾನು ವೈರ್ ಕನೆಕ್ಷನ್ ಮಾಡ್ಕೊಂಡಿದ್ದೆ, ಇದರಲ್ಲಿ ಯಾವುದೇ ಒಂದು ಕಲರ್ ಆಗಿರ್ಬೋದು ಕನೆಕ್ಟ್ ಮಾಡಿದರೆ. ಸೊ ಪಾಸಿಟಿವ್ ನೆಗೆಟಿವ್ ನೋಡ್ಕೊಳ್ಬೇಕು. ರೆಡ್ಡನ್ನು ಇವಾಗ ಕನೆಕ್ಟ್ ಮಾಡ್ತಾ ಇದ್ದೀನಿ ನಾನು. ಇವಾಗ ನಾನು ರೆಡ್ ಆನ್ ಮಾಡ್ತಾ ಇದ್ದೀನಿ. ಪ್ಯೂರ್ ಕಲರ್ ಸಿಗುತ್ತೆ ಅಂತ ಹೇಳಿದ್ರೆ ಡಾರ್ಕ್ ರೆಡ್ ಸಿಗುತ್ತೆ, ಹಾಗೆ ಡಾರ್ಕ್ ಬ್ಲೂ ಕೂಡ ಸಿಗುತ್ತೆ, ಹಾಗೆ ಡಾರ್ಕ್ ಗ್ರೀನ್, ನಮಗೆ ಒರಿಜಿನಲ್ ಕಲರೇ ಸಿಕ್ಬಿಡುತ್ತೆ ಇದರಲ್ಲಿ. ಸೊ ಹಾಗೆ ಎಸ್ ಎಮ್ ಪಿ ಎಸ್ ಕೂಡ ಇವಾಗ ತೋರಿಸ್ತಾ ಇದ್ದೀನಿ. ಅದ್ರ ವೋಲ್ಟೇಜ್ ಕೂಡ ಇವಾಗ ಎಷ್ಟು ವೋಲ್ಟೇಜ್ ಬರುತ್ತೆ ಅದನ್ನು ನಾನು ನಿಮಗೆ ಎಸ್ ಎಮ್ ಪಿ ಎಸ್ ಇಂದನೇ ಚೆಕ್ ಮಾಡಿನೇ ತೋರಿಸ್ತೀನಿ. ಸೊ ವೋಲ್ಟ್ ಮೀಟ್ರಲ್ಲಿ ವೋಲ್ಟೇಜ್ ಇಟ್ಕೊಂಡಿದ್ದೆ. ಸೊ ಇವಾಗ ಇದನ್ನು ಕನೆಕ್ಟ್ ಮಾಡ್ತೀನಿ, ಎಷ್ಟು ವೋಲ್ಟೇಜ್ ಇದೆ ಪ್ರಾಪರ್ ಆಗಿ ನಿಮ್ಗೆ ಗೊತ್ತಾಗುತ್ತೆ. ಸ್ನೇಹಿತರೆ, ಯಾಕೆ ನಾವು ವೋಲ್ಟೇಜ್ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ, ನಮಗೆ 12 ವೋಲ್ಟೇಜಲ್ಲಿ ಇದು ರನ್ ಆಗಿರೋದ್ರಿಂದ, ಸೊ ಇದರಲ್ಲಿ ನಾವು 12 ವೋಲ್ಟೇಜ್ಗಿಂತ ಜಾಸ್ತಿ ಏನೋ ಬಂದಿದ್ರೆ ಎಸ್ ಎಮ್ ಪಿ ಎಸ್ ಇಂದ ನಮ್ಗೆ ಔಟ್ಪುಟ್ ಸಿಗ್ತಾ ಇದ್ದರೆ ಈ ಬಲ್ಬ್ ಬ್ರೈಟ್ನೆಸ್ ಜಾಸ್ತಿ ಆಗುತ್ತೆ. ಸೊ ಬೇಗನೆ ಹಾಳಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದರೆ ಕಂಟಿನ್ಯೂಸ್ ನಾವು 12 ವೋಲ್ಟೇಜ್ಗಿಂತ ಜಾಸ್ತಿ ಇರೋ ವೋಲ್ಟೇಜಲ್ಲಿ ನಾವು ಈ ಬಲ್ಬನ್ನು ಯೂಸ್ ಮಾಡಿದರೆ ಕ್ರಮೇಣ ಬ್ರೈಟ್ನೆಸ್ ಲೋ ಆಗ್ಬೋದು, ಇಲ್ಲ ಮಿಡ್ ಮಿಡ್ ಬಲ್ಬ್ ತುಂಬಾ ಹೋಗ್ತಾನೂ ಇರ್ಬೋದು. ಸೊ ಅದಕ್ಕೋಸ್ಕರ ನಾವು ಎಸ್ ಎಮ್ ಪಿ ಎಸ್ ವೋಲ್ಟೇಜ್ ನಾವು ಚೆಕ್ ಮಾಡಿ ತೊಗೊಳ್ಬೇಕಾಗುತ್ತೆ. ಸೊ ನಾನು ಇದು ಯಾರಿಗೆ ಕಳಿಸೋದಾದರೂ ನಾನು ಮೊದಲೇ ವೋಲ್ಟೇಜೆಲ್ಲ ಚೆಕ್ ಮಾಡಿನೇ ನಾನು ಕಳಿಸ್ತೀನಿ. ಸೊ ಇವಾಗ ಇಲ್ಲಿ ವೋಲ್ಟೇಜ್ ನೋಡೋಣ ಎಷ್ಟಿದೆ ಅಂತ. ಸ್ನೇಹಿತರೆ, ಇವಾಗ 11.92 ಇದೆ, ಅಂದರೆ ಮತ್ತೊಂದು 7 ವೋಲ್ಟೇಜ್ ಬಂದರೆ 12 ವೋಲ್ಟೇಜ್ ಆಗುತ್ತೆ. ಸೊ ನಮಗೆ 12 ವೋಲ್ಟೇಜ್ಗಿಂತಲೇ ಕಡಿಮೆನೇ ಇರಬೇಕು, ಯಾಕಂದರೆ 12 ವೋಲ್ಟೇಜ್ಗಿಂತ ಜಾಸ್ತಿ ಇದ್ದರೆ ಬಲ್ಬ್ ಬೇಗನೆ ಹಾಳಾಗ್ಬಿಡುತ್ತೆ. ಅದಕ್ಕೋಸ್ಕರ 11.92 ಅವ್ರು ಸೆಟ್ ಮಾಡಿಟ್ಟಿದ್ದಾರೆ. ಸೊ ನೀವು ಎಷ್ಟೇ ಲೋಡ್ ಕೊಟ್ಟರು ಇದು 11.9 ಅಥವಾ 11.8 ಸಮಥಿಂಗಲ್ಲೇ ಇರುತ್ತೆ, ಅದಕ್ಕೂ ಮತ್ತು ವೋಲ್ಟೇಜ್ ಕಡಿಮೆ ಆಗಲ್ಲ. ಸೊ ನಿಮಗೆ ವೋಲ್ಟೇಜ್ ಯಾವಾಗ ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ, ಲಾಂಗ್ ಆಗಿ ನೀವು ಇದನ್ನೇ DC ವೈರನ್ನು ನೀವು ಎಳ್ಕೊಂಡು ಹೋಗಿದರೆ ಸಪ್ಲೈಯಿಂದ, ಪವರ್ ಸಪ್ಲೈಯಿಂದ, ಸೊ ನಿಮಗೆ ಲಾಸ್ಟ್ ಎಂಡ್ಗೆಲ್ಲ ಸ್ವಲ್ಪ ವೋಲ್ಟೇಜ್ ಕಡಿಮೆ ಆಗ್ಬೋದು, ಅದರಿಂದ ಏನು ತೊಂದರೆ ಇರಲ್ಲ. ಬಲ್ಬ್ ಬ್ರೈಟ್ನೆಸ್ ಲೋ ಇರುತ್ತೆ, ಅದು ಬಿಟ್ಟರೆ ಬಲ್ಬ್ ಏನು ಡ್ಯಾಮೇಜ್ ಆಗಲ್ಲ, ಎಸ್ ಎಮ್ ಪಿ ಎಸ್ಗೂ ಏನೂ ಆಗಲ್ಲ. ಸೊ ಈ ಎಸ್ ಎಮ್ ಪಿ ಎಸ್ಗೆ 1400 ಬಲ್ಬ್ ಕೊಡ್ಬೋದು ಫುಲ್ ಲೋಡಿಗೆ, 1500 ಬಲ್ಬ್ ಕೂಡ ಕೊಡ್ಬೋದು. ಆದರೆ ನಾವು 1200 ಅಥವಾ 300 ಹಿಂಗೆ ಕೊಟ್ಟರೆ ಇದ್ರ ಲೈಫ್ ಜಾಸ್ತಿ ಬರುತ್ತೆ, ಇದಕ್ಕೆ ಓವರ್ ಲೋಡ್ ಆಗಲ್ಲ. ಸೊ ನಾವು 1000 ಮೇಲೆ ಬಲ್ಬ್ ಕೊಡೋದ್ರಿಂದ ಇದಕ್ಕೆ ಡ್ಯಾಮೇಜ್ ಆಗುವಂಥದ್ದು ನಾವು ತಪ್ಪಿಸ್ಬೋದು, ತುಂಬ ಟೈಮ್ ಯೂಸ್ ಮಾಡ್ಬೋದು. ಹಾಗೆ ನಿಮ್ಗೆ ಇದ್ರ ಬಗ್ಗೆ ಏನಾದರೂ ತಿಳ್ಕೊಳ್ಬೇಕು ಅನಿಸಿದರೆ ಇದೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನನಗೆ ಇನ್ಸ್ಟಾಗ್ರಾಮ್ ಐಡಿ ಇರುತ್ತೆ, ನೀವು ಟೆಕ್ಸ್ಟ್ ಕೂಡ ಮಾಡ್ಬೋದು. ಹಾಗೆ ನಿಮ್ಗೆ ಏನಾದರೂ ಬೇಕಾಗಿದ್ದರೆ ಅದೇ ಐಡಿಗೆ ನೀವು ಮೆಸೇಜ್ ಮಾಡಿದರೆ ನಿಮ್ಮ ಊರಿಗೆ ಕೊರಿಯರ್ ವ್ಯವಸ್ಥೆ ಇದ್ದರೆ ನಾನು ತಲುಪುವಂಥ ವ್ಯವಸ್ಥೆ ಮಾಡ್ತೀನಿ. ಸ್ನೇಹಿತರೆ, ನಾನು ನಿಮಗೆ ಮೊದಲೇ ಹೇಳ್ದಂಗೆ ಇವರು ಒಂದು ಜಸ್ಟ್ ಬೇಸಿಕ್ ಐಟಮ್ ಪರ್ಚೇಸ್ ಮಾಡ್ತಿದ್ದಾರೆ, ಅಂದರೆ ಜಸ್ಟ್ ಸ್ಯಾಂಪಲ್ ಯಾವ ಥರ ಇದೆ ನೋಡಿಕೊಂಡು ಪರ್ಚೇಸ್ ಮುಂದೆ ಬಲ್ಕಿ ಪರ್ಚೇಸ್ ಮಾಡುವಂಥ ಅವರು ಥಿಂಕಿಂಗು. ಸೊ ಅದಕ್ಕೋಸ್ಕರನೇ ಅವರು ಸ್ಯಾಂಪಲ್ ಪ್ರಾಡಕ್ಟ್ಗಳನ್ನು ಆರ್ಡರ್ ಮಾಡಿದರು, ಅದರಲ್ಲಿ ಎಸ್ ಎಮ್ ಪಿಸ್ ಕೂಡ ಒಂದು. ನಾನು ಇದನ್ನು ಆಲ್ರೆಡಿ ಟೆಸ್ಟ್ ಮಾಡಿದ್ದೆ. ಸೊ ಅದ್ರ ಜೊತೆ ಈ ಥರ ಕೇಬಲನ್ನು ಆರ್ಡರ್ ಮಾಡಿದರು, ಮಹಾರಾಜ್ ಕೇಬಲನ್ನು. ಹಾಗೆ ಇದರಲ್ಲಿ ಪ್ರತಿಯೊಂದು ಕಲರ್ನು ಆರ್ಡರ್ ಮಾಡಿದರು, ಎಲ್ಲ ಟೆಸ್ಟ್ ಮಾಡಿದ್ದೆ. ವೈಟ್ ಆಗಿರ್ಬೋದು, ಗ್ರೀನ್ ಆಗಿರ್ಬೋದು, ಯೆಲ್ಲೋ ಆಗಿರ್ಬೋದು, ಗೋಲ್ಡ್ ಕಲರ್ ಆಮ್ ವೈಟ್ ಆಗಿರ್ಬೋದು,
ಹಾಗೆ ಇದು ಪಿಂಕ್ ಆಗಿರ್ಬೋದು, ಹಾಗೆ ರೆಡ್, ಹಾಗೆ ಬ್ಲೂ. ಸ್ನೇಹಿತರು ಅದ್ರ ಜೊತೆಯಲ್ಲಿ ನನಗೊಂದು ಆರ್ ಜಿ ಬಿಯಲ್ಲಿ ಅಂದರೆ ಮಲ್ಟಿ ಕಲರ್ ಪಿಕ್ಸೆಲಲ್ಲಿ ಒಂದು ಸ್ಯಾಂಪಲ್ ಕಳಿಸ್ಲಿಕ್ಕೆ ಹೇಳಿದರು. ಸೊ ಇದನ್ನು ನಾನು ಕಳಿಸ್ತಾ ಇದ್ದೀನಿ. ಇದು ಗಮ್ಮಿಂಗ್ ಮಾತ್ರ ತುಂಬಾ ಸ್ಟ್ರಾಂಗ್ ಇದೆ ನೋಡ್ಬೋದು. ಈ ಥರ ಸ್ಟ್ರಾಂಗ್ ಇದ್ದರೆ ಇದರಲ್ಲಿ ನಾವು ತೋರಣ ಮಾಡಿದರೆ ನೀರು ಲೀಕೇಜ್ ಆಗೋಲ್ಲ. ಸೊ ಯಾವಾಗ ನಮಗೆ ಈ ಒಳಗಿರುವಂಥ ಸರ್ಕ್ಯೂಟ್ಗೆ ನೀರು ಲೀಕೇಜ್ ಆಗುತ್ತೆ ಅವಾಗ ಇದು ಬ್ಲಿಂಕ್ ಹೊಡೆಯುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ, ಇಲ್ಲ ಪ್ರಾಬ್ಲಮ್ ಕಂಟಿನ್ಯೂಸ್ ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಇವಾಗ ರೇಟ್ ಇರೋದೇ ಈ ಗಮ್ಮಿಂಗ್ ಸ್ಟ್ರಾಂಗ್ ಇದ್ರೆ ಮಾತ್ರ ಕ್ವಾಲಿಟಿ ಚೆನ್ನಾಗಿರುತ್ತೆ. ಸೊ ಇಂಥದ್ದೇ ನೀವು ಪರ್ಚೇಸ್ ಮಾಡಬೇಕಾಗತ್ತೆ. ಮೊದಲು ಗಮ್ಮಿಂಗ್ ನೋಡಬೇಕು. ಗಮ್ಮಿಂಗ್ ಆದ ನಂತರ ಕೇಬಲ್, ಗಮ್ಮಿಂಗಲ್ಲೇ ಕ್ವಾಲಿಟಿ ಇದೆ ಅಂತ ಹೇಳಿದ್ರೆ ಕೇಬಲಲ್ಲಿ ಕೂಡ ಕ್ವಾಲಿಟಿ ಇದೇ ಇರುತ್ತೆ. ಸೊ ಕೆಲವೊಂದು ಗಮ್ಮಿಂಗೆಲ್ಲ ಪ್ರೆಸ್ ಮಾಡಿದ್ರೆ ಗೊತ್ತಾಗುತ್ತೆ ನಮಗೆ ಗಮ್ಮಿಂಗ್ ಕ್ವಾಲಿಟಿ ಹೆಂಗಿದೆ ಅಂತ. ಸೊ ಸ್ಟ್ರಾಂಗ್ ಇರೋ ಗಮ್ಮನ್ನೇ ಪರ್ಚೇಸ್ ಮಾಡಬೇಕಾಗತ್ತೆ. ಸೊ ಕಂಪ್ಲೇಂಟ್ ಕೂಡ ಕಡಿಮೆ ಇರುತ್ತೆ. ಸೊ ಇದನ್ನು ನಾನು ಇವಾಗ ಚೆಕ್ ಮಾಡ್ತಾ ಇದ್ದೀನಿ. ಸೊ ನಾನು SMPS ಕನೆಕ್ಟ್ ಮಾಡಿದೆ ಇದಕ್ಕೆ. ಸೊ SMPS ನಾನು ಕನೆಕ್ಟ್ ಮಾಡಿದ್ದೆ, ಹಾಗೆ ಅಡಾಪ್ಟರ್ ಕೂಡ ಇದಕ್ಕೆ ಕಂಟ್ರೋಲರ್ ಕೂಡ ಇದೆ. ಸೊ ಕಂಟ್ರೋಲರ್ ಕೂಡ ಹಾಕಿದ್ದೆ ಮಲ್ಟಿ ಕಲರಿದ್ದು. ಸೊ ಎಲ್ಲ ಡಿಸೈನ್ ಆಗುತ್ತೆ ಇದರಲ್ಲಿ, ನಾವೇನು ಕಂಟ್ರೋಲಲ್ಲಿ ಏನು ಫೀಡ್ ಮಾಡಿರ್ತೀವಿ ಅಂಥ ಡಿಸೈನ್ ಆಗುತ್ತೆ. ಸೊ ನೀವು ಅದನ್ನು ನೋಡ್ಬೋದು. ನಾವು ಸಿಂಗಲ್ ಸ್ಟ್ಯಾಂಡಲ್ಲಿ ಒಂದೇ ಕಲರ್ ನೋಡ್ಬೋದು, ಇದರಲ್ಲಿ ಆಗಲ್ಲ. ಪ್ರತಿ ಬಲ್ಬಲ್ಲೂ ರೆಡ್, ಗ್ರೀನು, ಬ್ಲೂ ಆಗುತ್ತೆ. ಅದೇ ಮಿಕ್ಸಿಂಗ್ ಕಲರ್ ಆಗಿ ನಮಗೆ ಹೊಸ ಕಲರ್ ಆಗಿ ನಮಗೆ ತೋರುತ್ತೆ. ಅದ್ರ ಜೊತೆಯಲ್ಲಿ ಇದು XPL ಕಂಪನಿ, ಇದು ಟೈ, ಇದು 2.6 mm, ತುಂಬಾ ಚೆನ್ನಾಗಿದೆ. 1000 pieces ಇದೆ ಇದರಲ್ಲಿ, ತುಂಬ ಕ್ವಾಲಿಟಿ ಚೆನ್ನಾಗಿದೆ. ಹಾಗೆ ಸ್ನೇಹಿತರೆ ಅದ್ರ ಜೊತೆಯಲ್ಲಿ ಒಂದು ಸ್ಯಾಂಪಲ್ ಆಗಿ ನಮಗೆ ಸಿಂಗಲ್ RGB ಕೇಳಿದರು. ಸೊ ಅದನ್ನು ನಾನು ಇವಾಗ ಹಾಕ್ತಾ ಇದ್ದೀನಿ RGB. ಇಷ್ಟನ್ನೇ ಅವರು ಪ್ರಾಡಕ್ಟನ್ನು ಆರ್ಡರ್ ಮಾಡಿದ್ದು. ಅದ್ರ ಜೊತೆಯಲ್ಲಿ ನಾನು ಗಿಫ್ಟಾಗಿ 4.0 ಸ್ಲೀವ್ ಒನ್ ಕೊಡ್ತಿದ್ದೀನಿ, ಹಾಗೆ 2.0 ಸ್ಲೀವ್ ಒನ್ ಕೊಡ್ತಿದ್ದೀನಿ. ಇದು ಸ್ಯಾಂಪಲ್ ಆಗಿ ಕೊಡ್ತಿದ್ದೀನಿ, ಟೆಸ್ಟ್ ಮಾಡಿ ನೋಡಲಿ ಅಂತ. ಹಾಗೆ ನಿಮ್ಗೆ ಏನಾದರೂ ಪ್ರಾಡಕ್ಟ್ ಬೇಕಾಗಿದ್ದರೆ, ಸೊ ನೀವು ನಂದು ಇದೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ID ಇದೆ. ಸೊ ನೀವು ಅದಕ್ಕೆ ಟೆಕ್ಸ್ಟ್ ಮಾಡಿ, ಹಾಗೆ ಏನಾದರೂ ಬೇಕಾದರೆ ನೀವು ಪರ್ಚೇಸ್ ಮಾಡ್ಬೋದು, ಇಲ್ಲಾದರೆ ಏನಾದರೂ ಐಡಿಯಾ ಆದರೂ ತಿಳ್ಕೊಳ್ಬೋದು. ಫೈನಲಿ ಬಾಕ್ಸ್ ರೆಡಿ ಆಗಿದೆ. ನನ್ನ ಅಡ್ರೆಸ್ ಪೂರ್ತಿ ನಾನು ಇಲ್ಲಿ ಮುಂದ್ಗಡೆ ಹಾಕಿಟ್ಟಿದ್ದೆ. ಸೊ ಏನೇ ಮಿಸ್ ಆಗಬಾರ್ದು ಅಂತ ಪೂರ್ತಿ ಬಾಕ್ಸ್ ಫುಲ್ ಪ್ಯಾಕಿಂಗ್ ಮಾಡಿದ್ದೆ. ಸೊ ಇವಾಗ ಕೊರಿಯರ್ ಹಾಕಿ ಬರಬೇಕು. ಸಂಜೆ ಒಳಗೆ ಇದು ಅವರಿಗೆ ಸಿಗೋ ಥರ ವ್ಯವಸ್ಥೆ ಮಾಡಿದ್ದೀನಿ. ಹಾಗೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಯಾರಿಗೆ ಯೂಸ್ ಇದೆ ಅಂತ ಸ್ನೇಹಿತರು ಶೇರ್ ಮಾಡಿ. ಹಾಗೆ ನಿಮ್ಗೆ ಈ ಥರದ್ದು ಏನಾದರೂ ಪ್ರಾಡಕ್ಟ್ ನೀವು ಪರ್ಚೇಸ್ ಮಾಡಬೇಕು ಅಂದ್ಕೊಂಡ್ರೆ ಇದೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ID ಇದೆ, ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಬ್ಲೂ ಮಾಡ್ಬೋದು. ಹಾಗೆ ಅದರಲ್ಲಿ ಟೆಕ್ಸ್ಟ್ ಮಾಡಿದ್ರೆ ನಾನು ಅದರಲ್ಲೇ ನಿಮಗೆ ಕಾಂಟ್ಯಾಕ್ಟ್ ನಂಬರ್ನ ಕೂಡ ನಾನು ನಿಮಗೆ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು.